ಹಾಕಲೇ ಖರ್ಜೂರ ಮರನೇ. ಐದು ಬೆಳ್ಳು ಒಂದೇ ಲೆವೆಲ್ಗೆ ಇಲ್ಲ, ಒಂದೊಂದು ಬೆಳ್ಳು ಒಂದೊಂದು ಉದ್ದ ಇರುತ್ತೆ, ಒಂದೊಂದು ಚಿಕ್ಕದಾಗಿರುತ್ತೆ. ಇದ್ರೆಲ್ಲ ಬರ್ದವ್ರೆ ರೈಡ್ ಸೇಫ್ ವಿತ್ ಲಾಟ್ಸ್ ಆಫ್ ಮೆಮೊರೀಸ್ ಅಂಡ್ ಎಂಜಾಯ್. ಕೇಳಿದ್ರು ಸೊ ಪರಿಚಯ ಆದರು ಬಚ್ಚಿ ಏನ್ ವಿಕೆ ಅಂತ ಹೇಳ್ಬಿಟ್ಟು. ಸರಿ ಬ್ರೋ, ಓಕೆ ಸರ್. ಹಾಯ್, ನಮಸ್ಕಾರ ಸ್ನೇಹಿತರೆ, ಇನ್ನೊಂದು ವಿಡಿಯೋಗೆ ಸ್ವಾಗತ. ಇವತ್ತು ಡೇಟು ಎರಡನೇ ದಿನ. ಸ್ನೇಹಿತರೆ, ನೈಟ್ ಆಲ್ಟ್ ಆಗಿದ್ದಾಯಿತು. ಬೆಳಗ್ಗೆ ಎಲ್ಲ ಫ್ರೆಶ್ ಅಪ್ ಆಗಿ ನಾಷ್ಟ ಗಿಷ್ಟ ಮಾಡಿಕೊಂಡು ಹೊರಟು ಈಗ ಇಲ್ಲಿ ಸಿಲಿಮನೆ ಫಾಲ್ಸೋ ಸಿರಿಮನೆ ಫಾಲ್ಸೋ ಇದೆಯಂತೆ, ನಮ್ಮ ಹುಡುಗ ಹೇಳ್ದ, ಅದಕ್ಕೆ ಅಲ್ಲಿ ಹೋಗೋಣ ಅಂತ ಹೊರಟಿದ್ವಿ. ಅಲ್ಲಿ ಮುಗಿಸ್ಕೊಂಡು ಹಂಗೆ ಆ ಕಡೆ ಯಾವುದು ಹೌದಪ್ಪ, ಅದು ಹೆಸರುಗಳೇ ಮರ್ತೋಯ್ತು. ಈಗ ಸಿರಿಮನೆ ಫಾಲ್ಸ್ ಮುಗಿಸ್ಕೊಂಡು ಡೈರೆಕ್ಟ್ ಉಡುಪಿಗೆ ಹೋಗಿ, ಉಡುಪಿ ಅಲ್ಲೆಲ್ಲ ನೋಡಿಕೊಂಡು ಡೈರೆಕ್ಟ್ ಮಂಗ್ಳೂರು ಹೋಗಿ ಅಲ್ಲಿಂದ ಆಮೇಲೆ ಸಪ್ರೇಟ್ ಪ್ಲ್ಯಾನು. ಈಗ ಸದ್ಯಕ್ಕೆ ನಮ್ಮ ಫೇವ್ರೇಟ್ ಸ್ಪಾಟ್ ಆಗುಂಬೆ ಘಾಟ್ ಸೆಕ್ಷನ್ ಸಿಗುತ್ತೆ, ಬನ್ನಿ ಆಗುಂಬೆ ಘಾಟ್ ಸೆಕ್ಷನ್. ನನಗೆ ಘಾಟ್ ಸೆಕ್ಷನ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ, ಕರ್ವ್ಸ್ ಎರ್ಪಿಂಗ್ಸ್ ಎಲ್ಲ ಇರುತ್ತಲ್ಲ, ಸಖತ್ತಾಗಿ ಕಾರ್ನರಿಂಗ್ ಎಲ್ಲ ಮಾಡ್ಬೋದು. ಸೊ ಅದಕ್ಕೆ ನನಗೆ ಘಾಟ್ ಸೆಕ್ಷನ್ ತುಂಬ ಇಷ್ಟ. ಸ್ನೇಹಿತರೆ, ಘಾಟ್ ಸೆಕ್ಷನಲ್ಲಿ ಮಳೆ ಬರಬೇಕಾದ್ರೆ ಗಾಡಿ ಓಡಿಸೋದಕ್ಕೇನೋ ಒಂಥರ ಸಖತ್ ಮಜಾ, ಏನೋ ಒಂಥರ ಸಖತ್ತಾಗಿರುತ್ತೆ ಇವರು. ಲೈಟಾಗಿ ಮಳೆ ಬೀಳ್ತಾ ಇರುತ್ತೆ, ಆ ಕಾರ್ನರ್ಸು ಮಾತ್ರ ಸೂಪರಾಗಿರುತ್ತೆ ಓಡಿಸೋದಕ್ಕೆ ಗಾಡಿ ಮಾತ್ರ. ಇವರು ಹೆಂಗೋ ಶೃಂಗೇರಿ ಕೊಪ್ಪ ಹಿಂಗೆ ರಾತ್ರಿಯಿಂದ ನೋಡ್ತಾ ಇದ್ದೀನಿ ಎಲ್ಲ ಈ ಕಡೆ ಏನು ರೋಡ್ ರೋಡಲ್ಲೇ ಒಂದು 20-30 ಹಸುಗಳು ಹಂಗಂಗೆ ಬಿಟ್ಬಿಟ್ಟವ್ರೆ. ಇವ್ರಿಗೆ ಮೇಸ್ತರ ಹೆಂಗೋ ಗೊತ್ತಿಲ್ಲ, ಚಿಕ್ಕ ಚಿಕ್ಕದಾಗೇ ಇರುತ್ತೆ, ದೊಡ್ಡ ದೊಡ್ಡದಲ್ಲ, ನಾರ್ಮಲ್ ಈ ವೈಟ್ ಇರುತ್ತೆ. ನನ್ನ ಗಾಡಿ ಹೈಟು ಇನ್ನೂ ಚಿಕ್ಕದಾಗೇ ಇರುತ್ತೆ ನೋಡ್ರಿ, ಎಷ್ಟು ಎಲ್ಲ ಬಿಟ್ಬಿಟ್ಟಿರ್ತಾರೆ. ನೈಟೆಲ್ಲ ಆದ್ರೂ ಇಲ್ಲೇ ರೋಡಲ್ಲೇ ಮೇಲ್ಕೊಂಡು ಇಲ್ಲೇ ಇರುತ್ತೆ, ಯಾರನ್ನೂ ಕೇಳಿಲ್ಲ. ಏನು ಏನು ಕತೆನೋ ಗೊತ್ತಿಲ್ಲ, ಕಾಡಲ್ಲೆಲ್ಲ ಮೇಯ್ದ್ಕೊಂಬರುತ್ತೆ, ಆರಾಮಾಗಿ ಇಲ್ಲೇ ರೋಡಲ್ಲಿರುತ್ತೆ ಅಷ್ಟೇ. ಒಂದು ಹೆಲ್ಮೆಟು ಇದು ನಂದಲ್ಲ, ಇಂಟರ್ಕಾಮ್ ನಂದ್ರಲ್ಲಿ ಇರಲಿಲ್ಲ ಅಂತ ನನ್ನ ಫ್ರೆಂಡ್ ಎತ್ಕೊಬಂದೆ. ಇದರಲ್ಲಿ ಸ್ವಲ್ಪ ವಿಂಡ್ ಬ್ಲಾಸ್ಟ್ ಹೆವಿ ಐತೆ, ಒಳಗಡೆಗೆ ಒಂಥರ ಗಾಳಿ ಸೌಂಡ್ ಕೇಳಿಸ್ತಾನೆ ಇರುತ್ತೆ. ಏಜಿ ಇದೆಲ್ಲ ಅದರ ಹತ್ರ ಏನು ಕೇಳಿಸಲ್ಲ, ಇದರಲ್ಲಿ ಸ್ವಲ್ಪ ಎಲ್ಲೋ ಗ್ಯಾಪಲ್ಲಿ ಗಾಳಿ ಹೊಡಿತಾ ಇರುತ್ತೆ ಒಳಗಡೆಗೆ ಸೌಂಡು. ಅದೇ ಹೇಳದ್ನಲ್ಲ, ಹೋಗ್ತಾ ಇರೋದು ಸಿರಿಮನೆ ಫಾಲ್ಸು. ನಾವಿದ್ದಿದ್ದು ಲೊಕೇಶನ್ ಬಂದುಬಿಟ್ಟು ಜೈಪುರು, ಜೈಪುರಲ್ಲಿ ಇದ್ದಿದ್ದು ಬಾಳೆಹೊನ್ನೂರಿಂದ ಒಂದು 20-20 ಕಿಲೋಮೀಟ್ರ್ ಇರಬೇಕು. ಒಬ್ಬರು ಹೆಂಗ್ರು ಶೃಂಗೇರಿ, ಓಕೆ ಓಕೆ. ಎಲ್ಲ ಪಾಪ ಬಾಯ್ಸ್ ಎಲ್ಲ ವೆಯ್ಟ್ ಮಾಡ್ತಾವ್ರೆ, ನಾನು ಹೋಗಿರ್ತಾರೆ ಮಿಸ್ ಆಗಿ ಅಂದ್ಕೊಂಡೆ. ಆಯ್ಕೆ ಆಯ್ಸ್ ಬನ್ರಿ ಹೋಗೋಣ. ಜುರಾಸಿಕ್ ಪಾರ್ಕ್ ವಿಡಿಯೋ ಕರ್ರೆ, ವಿಡಿಯೋ ವಿಡಿಯೋ ಮಾಡ್ತಾವ್ರೆ. ನಮಗೆ ರಜದೊಂದೇ ತೊಂದರೆ, ರಜಾ ಸಿಗಲ್ಲ, ಕೆಲಸ. ಈ ಲೈಫಲ್ಲಿ ಹೆಂಗಾಗ್ಬಿಟ್ಟದೆ ಅಂದರೆ ಅಲ್ಲಿ ಕೆಲಸನೂ ಮಾಡಬೇಕು, ಇಲ್ಲಿ ನಮ್ಮ ಪ್ಯಾಷನ್ನು ಹಾಬಿಗಳನ್ನೆಲ್ಲ ಬಿಟ್ಬಿಡೋಕ್ಕೂ ಆಗಲ್ಲ. ಲೈಫಲ್ಲಿ ಹೆಂಗಾಗ್ಬಿಟ್ಟೈತೆ ಅಂದರೆ ಕೆಲಸ ಮಾಡಿಕೊಂಡು ಜಾಸ್ತಿ ಅಂದರೆ ಕಂಟಿನ್ಯೂಸ್ ರಜಾಗಳು ಸಿಗಲ್ಲ. ಈ ರಜಾಗಳು ಹಾಕಿದ್ರೆ ಕೆಲಸಗಳು ಹೋಗುತ್ತೆ, ಈ ಒಂಥರ ಆ ಕಡೆಗೂ ಹೋಗೋಕ್ಕಾಗಲ್ಲ ಈ ಕಡೆಗೆ ಹೋಗೋಕ್ಕಾಗಲ್ಲ, ಆ ಥರ ಆಗಿಬಿಟ್ಟಿದೆ ಜೀವನ. ಈ ಕೆಲಸ ಬಿಟ್ಬಿಟ್ರೆ ನಾರ್ಮಲಾಗೆ ದುಡ್ಡು ಸಿಗಲ್ಲ, ದುಡ್ಡೇ ಇಲ್ಲ ಅಂದರೆ ನಮ್ಮ ಹಾಬೀಸ್ನ ಪ್ಯಾಷನ್ನ ಎಲ್ಲ ಬಿಟ್ಕೊಬಿಡ್ಬೇಕು. ನನಗೆ ಫೋಟೋಗ್ರಫಿ ಮೇಲೆ ತುಂಬ ಒಲವು, ಹಂಗೆ ರೈಡಿಂಗ್ ಮೇಲೆ ತುಂಬ ಬೇಕಾದ ಇಷ್ಟ ನನಗೆ ರೈಡಿಂಗ್ ಅಂದರೆ. ಅದು ಲಾಂಗ್ ಲಾಂಗ್ ರೈಡ್ ಟೂರಿಂಗ್ ಮಾಡೋದಕ್ಕೆ ಮಾತ್ರ ಬೈಕ್ಗಳಲ್ಲಿ ಸಖತ್ ಇಷ್ಟ. ಇದೇ ಸ್ನೇಹಿತರೆ, ಈಗ ಎರಡು ದೋಣಿ ಮೇಲೂ ಕಾಲಿಕ್ಕಾಗಲ್ಲ, ಎರಡು ದೋಣಿ ಮೇಲೂ ಕಾಲಿಟ್ಟರೆ ಒಂದು ಆ ಕಡೆ ಹೋಗ್ಬಿಡುತ್ತೆ, ಒಂದು ಈ ಕಡೆ ಹೋಗ್ಬಿಡುತ್ತೆ, ನಾವು ನೀರು ಪಾಲಾಗಬೇಕಾಗುತ್ತೆ. ಆಮೇಲೆ ಈಜು ಬಂದರೆ ಓಕೆ, ಈಜುಕೊಂಡು ಯಾವುದನ ಒಂದು ದೋಣಿನ ಹಿಡಿಬೋದು, ಈಜು ಬರಲಿಲ್ಲ ಅಂತೇಳಿದ್ರೆ ಕಷ್ಟ ಆಗುತ್ತೆ. ಅಲ್ಲಿ ಆ ಕಡೆ ಕೆಲಸನೂ ಇಲ್ಲ, ಈ ಕಡೆ ಇದೂ ಇಲ್ಲ, ವೇಸ್ಟ್ ಆಗಿಬಿಡುತ್ತೆ. ನನಗೆ ಆಗಿರೋ ಎಕ್ಸ್ಪೀರಿಯೆನ್ಸು ಬೇರೆಯವ್ರಿಗೆಲ್ಲ ಒಬ್ಬೊಬ್ರಿಗೆ ಒಂಥರ. ಐದು ಬೆಳ್ಳು ಒಂದೇ ಲೆವೆಲ್ಗೆ ಇಲ್ಲ, ಒಂದೊಂದು ಬೆಳ್ಳು ಒಂದೊಂದು ಉದ್ದ ಇರುತ್ತೆ, ಒಂದೊಂದು ಚಿಕ್ಕದಾಗಿರುತ್ತೆ, ಒಂದೊಂದು ತುಂಬ ಉದ್ದ ಇರುತ್ತೆ. ಎಲ್ಲ ನಿಮ್ಮ ಪ್ರೀತಿ ವಿಶ್ವಾಸ, ಹಿಂಗೆ ಪ್ರೀತಿ ತೋರಿಸ್ತಾ ಇದ್ದಾರೆ,
ನಾವು ಒಂದು ಒಂದು ಲೆವೆಲ್ಗೆ ಹೋದಾಗ ಯೂಸ್ ಆಗುತ್ತೆ. ಒಂದು ಸಿರಿಮನೆ ಫಾಲ್ಸು, ಇನ್ನೇನು ಹತ್ತತ್ರ ನಿಯರ್ ಬೈ ಇದ್ದೀವಿ. ಒಂಥರ ರೋಡ್ಗಳೆಲ್ಲ ಚೆನ್ನಾಗಿ ಮಾಡಿದ್ದಾರೆ ಅವರು, ಏನು ಅಷ್ಟೊಂದೇನು ಓಡಾಡಿರೋ ರೋಡೆಲ್ಲ ಆಫ್ ರೋಡಿಂಗ್ ಬಿಟ್ಬಿಟ್ಟು ಇನ್ನೆಲ್ಲ ಚೆನ್ನಾಗೇ ಇತ್ತು. ಇನ್ನೂ 2 ಕಿಲೋಮೀಟ್ರ್ ಅಂತ ತೋರಿಸ್ತಾ ಇದೆ ಇಲ್ಲಿಂದ. ಎಲ್ಲ ಹೊಸ ಹೊಸ ರೋಡ್ಗಳು ಹಾಕ್ಬಿಟ್ಟು ಹಿಂಗೇನಾ ಡೌನ್ಗಾ ಸಿರಿಮನೆ ಜಲಪಾತಕ್ಕೆ ದಾರಿ. ಅಲ್ಲಿಗೆ ಹೋಗಲ್ಲ ಗಾಡಿ. ಯೋ ಇಲ್ಲಂತ ಏನೋ ಭಾರಿ ಜೋರು ಕೇಳಿಸ್ತೈತೆ. ಇದೇನ ಮಗ ಜಲಪಾತ? ಇಲ್ಲೇ ಕೇಳಿಸಲ್ಲ ಸೌಂಡು. ಹಿಡ್ದಿಡ್ದು ಬಿಡ್ತದೆ. ಸಪೋರ್ಟ್ ಮಾಡ್ತಾ ಇಲ್ಲ ಅಂತ. ಹೌದಾ? ಡೌನ್ಲೋಡ್ ಆಗದೆ ಅಲ್ಲ ಹಾಕಲಿ ಖರ್ಜೂರ ಮರನೇ ಮೇಡ. ಸ್ನೇಹಿತರೆ ನೋಡ್ರಿ ಇಲ್ಲಿ ನಮ್ಮ ಹುಡುಗ, ಇವನ್ ಖರ್ಜೂರ ಮರ ಗೊತ್ತಲ್ಲ ಇವನು. ತಿರ್ಗ ಮಗ ಬಿಡಲೆ ಇವನಿಗೆ ಯಾರ ಹುಡುಗಿ ಲವ್ ಲೆಟರ್ ಕೊಟ್ಟವಳು. ಅದು ಈ ಮಲೆನಾಡಲ್ಲಿ ಬಂದ್ಬಿಟ್ಟು ಸಿರಿಮನೆ ಫಾಲ್ಸ್ ಹತ್ರ ಈಗ ತೆಗಿಬೇಕು ಅಂತ ಇನ್ನ ತೆಗದೆ ಸ್ವಲ್ಪ. ಇನ್ನ ನೋಡ್ರಿ ಇಲ್ಲಿ ಇನ್ನ ಸೀಲ್ ಕೂಡ ಓಪನ್ ಮಾಡಿಲ್ಲ. ಅದು ಇಲ್ಲಿ ಓಪನ್ ಅಂತ ಇವನಿಗೆ ಗೊತ್ತಿಲ್ಲ. ಎಲ್ಬೋರ್ಡ್ ನನ್ ಮಗ, ಅದಕ್ಕೆ ಇಲ್ಲಿ ಓಪನ್ ಅಂತ ಬೇರೆ ಬರ್ದವ್ರೆ. ಸರಿ ಬಿಡೋ ಆಯ್ತು ಸ್ನೇಹಿತರೆಲ್ಲೂ ಬರ್ದವ್ರೆ. ರೈಡ್ ಸೇಫ್ ವಿತ್ ಲಾಟ್ಸ್ ಆಫ್ ಮೆಮೊರೀಸ್ ಅಂಡ್ ಎಂಜಾಯ್ ಯುವರ್ ರೈಡ್ ವಿತ್ ಲಾಟ್ಸ್ ಆಫ್ ಲವ್ ವಿತ್ ಪಚ್ಚಿ ಬ್ರೋನ. ನನ್ನ ಹೆಸರು ಬೇರೆ ಬರ್ದವ್ರೆ ಇಲ್ಲಿ ನೋಡ್ರಿ, ಇಲ್ಲಿ ಕಾಣಿಸ್ತೈತೆ ಇಲ್ಲಿ. ಓ ಯಾರು ಕೊಟ್ಟರೋದು ಫ್ಯಾನ್ಸ್? ಇವ್ನು ಯಾವ ಸಡೆ ನನ್ನ ಮಗ. ಇಲ್ಲಿ ಎಂಟ್ರಿ ಬಂದ್ಬಿಟ್ಟು ಒಳಗಡೆಗೆ ಒಳಗಡೆ ಕಾಣಿಸ್ತಿದ್ರು. ಅದು ಒಬ್ಬರಿಗೆ 50 ರುಪೀಸು, ದೊಡ್ಡವ್ರಿಗೆ ಚಿಕ್ಕ ಮಕ್ಳಿಗೆ 20 ರುಪೀಸ್ ತೊಗೋತಾರೆ. ಒಳಗಡೆ ಹೋದ್ರೆ ಗೊತ್ತಾಗುತ್ತೆ ಗುರು. ಏನೋ ಎಂಟ್ರಿ ಹಾಕಿದಂಗೆ ಕಾಡ್ಕೊಂಡು ಹಾಕ್ಬಿಟ್ಟವ್ರೆ. ಸರಿ ಆಡಿಲ್ಲ ಅಂದರೆ ಎಲ್ಲ ಹೋಗೋಕ್ಕೆಲ್ಲ ಇವ್ರಿಗೆ ಆಗಲ್ಲ ಅನ್ಕೋತೀನಿ. ಅದಕ್ಕೆ ಹಾಡು ಹಾಕ್ಕೊಂಡೇ ಹೋಯ್ತವ್ರೆ. ಆಕ್ಚುಲಿ ಇಲ್ಲಿ ಒಂದು ಜಿಗಣಿ ಇಕ್ಕಿತ್ತು ಕಾಲಿಗೆ, ಇವತ್ತು ಯಾವುದೋ ಇಕ್ಕಿಲ್ಲ. ಹುಷಾರಾಗೆ ಹೋಗಿ ಬರೋಣ. ನಿನ್ನೆನೇ ಡೆಟಾಲ್ ತೊಗೊಂಡು ಡೆಟಾಲ್ ಕಾಲಿಗೆಲ್ಲ ಹಾಕ್ಬಿಟ್ಟೆ. ಇವಾಗ ಎಂಥದೂ ಇಲ್ಲ, ನೋಡುವ. ಇವ್ರು ಏನೋ ಫೋಟೋ ತೆಗೆದಿರಾ ಒಳ್ಳೆ ಕಡಂಬೆಗೆ. ಇದು ಲೊಕೇಟ್ ಆಗೋದು ಬಂದ್ಬಿಟ್ಟು ನಾವು ಬಂದಿದ್ದು ಒಳಗಡೆಯಿಂದ. ನಾವು ನೈಟು ಜೈಪುರಲ್ಲಿ ಹಾಲ್ಟ್ ಆಗಿದ್ವಿ. ಜೈಪುರಲ್ಲಿ ಹಾಲ್ಟ್ ಆಗಿಬಿಟ್ಟು ಇನ್ನೇನು ಅಲ್ಲಿಂದ ಒಂದು ಅರೌಂಡ್ ಎಷ್ಟಾಯಿತು ನಮಗೆ ಅಲ್ಲಿಗೆ, ಒಂದು 25 ಕಿಲೋಮೀಟರ್ಸ್, 30 ಎಕ್ಸಾಕ್ಟಾಗಿ ಗೊತ್ತಿಲ್ಲ, ಒಂದು 25-30 ಕಿಲೋಮೀಟರ್ಸ್ ಆಯಿತು. ಸರ್ ಸಖತ್ತಾಗಿದೆ ಗುರು ಇದೆಲ್ಲ. ಬರೀ ಹಂಗೆ ಒಂದು ಸ್ವಲ್ಪ ಕೆಳಗಡೆ ಹೋಗೋಣ. ಇದು ಬೇರೆ ಮರನ ಸಿಮೆಂಟಲ್ಲಿ ಮಾಡೋರ ಏನೋ ಗೊತ್ತಾಯ್ತಾನೆ ಇಲ್ಲ. ಒಳ್ಳೆ ಒರಿಜಿನಲ್ ಮರ ಕಾಣಿಸ್ದಂಗೆ ಕಾಣಿಸ್ತಾ ಇದೆ. ಹೋಗ್ತಾ ಇದ್ದೇನೆ ಅಲ್ಲಿಗೆ, ನೋಡುವ ಏನು ಕತೆ ಏನು ಸ್ಟೋರಿ ಅಂತ ಹೇಳ್ಬಿಟ್ಟು. ಬಾ 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 ಸೈಕ ಹೊಡಿತಾ ಇತ್ತ ಗುರು. ಐದು ನಿಮಿಷ ಇಲ್ಲೇ ನಿಂತ್ಕೊಂಡ್ರೆ ನಾರ್ಮಲಾಗಿ ನಿಂತೋಗ್ಬಿಡ್ತೀವಿ. ಇದೆಲ್ಲ ಒಂದು ರೈನ್ ಗೇರ್ ಎಲ್ಲ ನೆಂದೇ ಹೋಯ್ತು. ಸೂಪರ್ ಸೂಪರ್ ಅಲ್ಟಿ ಆಗಿದೆ ಜಾಗ. ಬಂದಿದ್ದಕ್ಕೂ ಏನು ಲಾಸ್ ಇಲ್ಲ. ಓಕೆ ಬನ್ನಿ ಹೊರಡೋಣ. ನಾವು ಒಂದು ಸ್ವಲ್ಪ ಹೊತ್ತೆಲ್ಲ ನೀರಲ್ಲೆಲ್ಲ ಆಟ ಆಡಿಬಿಟ್ಟು ನಾವು ಹೊರಡೋದೆ. ನೆಕ್ಸ್ಟ್ ಬಂದ್ಬಿಟ್ಟು ಡೈರೆಕ್ಟ್ ಉಡುಪಿ ಅಂತ ಹೇಳ, ಉಡುಪಿ ಅಂತ. ಉಡುಪಿಯಲ್ಲಿ ಮಧ್ಯಾಹ್ನ ಊಟ ಗಿಟ ಮಾಡಿಕೊಂಡು ಬೀಚಲ್ಲೆಲ್ಲ ಓಡಾಡಿಕೊಂಡು ನಾರ್ಮಲಾಗೆ ಲಾಸ್ಟ್ ಫೈನಲ್ ಕೊರಗಜ ಟೆಂಪಲ್ಗೆ ಹೋಗೋಣ ಅಂತ. ಅವತ್ತಿನ ಅನ್ನು ಹೋಗಬೇಕು ಹೋಗಬೇಕು ಅನಿಸಿತ್ತು. ಈಗ ಕೊರಗಜ ಟೆಂಪಲ್ಗೆ ಹೋಗಿ ನೆಕ್ಸ್ಟ್ ಪ್ಲ್ಯಾನ್ ಹಂಗೆ ಮುಂದೆ ಮಡಿಕೇರಿ ಕಡೆ ಹೋಗಿ ಇಂಡ್ ಮಾಡ್ಬಿಡೋದು. ಸ್ನೇಹಿತರೆ ಇಲ್ಲಿ ಸಿರಿಮನೆ ಫಾಲ್ಸ್ ಹೋಗ್ಬಿಟ್ಟು ಹುಡುಗರೆಲ್ಲ ಆಟ ಆಡಿದ್ರು ಒಳಗಡೆ ನೀರೊಳಗಡೆ. ನಾವು ಇಳಿದಿಲ್ಲ, ಥರ ಚೆನ್ನಾಗಿತ್ತು, ಸಖತ್ತಾಗೈತೆ. ಹೋಗ ಮುಂದೆ ಒಂದು ಫೋಟೋ ತೆಗೆ ಹೆಂಗೆ.
ಓಕೆ ಓಕೆ. ಇಲ್ಲೊಂದು ನಮ್ಮ ಸ್ಟಿಕ್ಕರ್, ಆ ಗ್ರೀನ್ ಕಲರ್ ಬೋರ್ಡ್ ಮೇಲೆ ಒಂದು ಸ್ಟಿಕ್ಕರ್ ಹಾಕ್ದು ನಮ್ಮದು. ಇನ್ನೊಂದು ಇಟ್ಕೊಂಡಿದ್ದೀನಿ ಅಲ್ಲಿ ಮುಂದಡೆ, ಒಂದು ಹಾಕ್ಬಿಟ್ಟಲ್ಲ ಏನೋ ಒಂದು. ನೆಕ್ಸ್ಟು ಡೈರೆಕ್ಟ್ ಮಂಗಳೂರು ಹೋಗೋಣ ಅಂತ, ಕುಂದಾದ್ರಿ ಬೆಟ್ಟ ಕ್ಯಾನ್ಸಲ್ ಮಾಡಿಕೊಂಡು ಸ್ವಲ್ಪ ಹೊರಗಡೆ ಹೋಗಬೇಕು. ಅದಕ್ಕೆ ಆರಾಮಾಗಿ ಹೋಗಿ ಮಂಗಳೂರು ಹೋಗ್ಬಿಟ್ಟು ಅಲ್ಲಿಂದ ಅಜ್ಜಯ್ಯ ಟೆಂಪಲ್ ಹೋಗಿ ಆರಾಮಾಗಿ ಊರ ಕಡೆ ಹೋಗೋಣ ಅಂತ. ಸ್ನೇಹಿತರೆ, ರಾತ್ರಿ ವೀಡಿಯೋ ಮಾಡೋದಕ್ಕಾಗಲಿಲ್ಲ, ತುಂಬ ಲೇಟಾಗೋಗಿತ್ತು, ಮಳೆ ಬೇರೆ ಸಿಕ್ಕಾಪಟ್ಟೆ. ಟೆಂಟ್ ಹಾಕಿ ಜಾಗ ಬಂದುಬಿಟ್ಟು ಇಲ್ಲೇ ನೋಡಿ, ಗೌರ್ಮೆಂಟ್ ಏನೋ ಊರ್ದು ಗ್ರಾಮ ಪಂಚಾಯತ್ ಇದು ಏನೋ ಜಾಗ ಅಂತೆ. ಆದರೆ ಬಂದೋ ಎಲ್ಲ ಚೆನ್ನಾಗಿತ್ತು, ಹಾಕ್ಬಿಟ್ಟು ಇಲ್ಲೇ ಎಲ್ಲ ಎತ್ಬಿಟ್ಟು ಹೋಗ್ಬೇಕೀಗ. ನಮ್ಮ ಎಕ್ಸ್ಟೆಂಡೆಡ್ ಅವರು, ನಮ್ಮ ನವೀನವರು ಎಲ್ಲ ಫುಲ್ ಅಲ್ಲೇ, ಎಲ್ಲ ಫ್ಲ್ಯಾಟು ಓಡ್ಬೇಕೀಗ.